ಕಾಂಗ್ರೆಸ್ ಅನ್ನ ಆರ್ಥಿಕವಾಗಿ ಬಲಪಡಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಕ್ರೌಡ್ ಫಂಡಿಂಗಿಗೆ ಮೊರೆ ಹೋಗಿದ್ದಾರೆ. 2024 ಚುನಾವಣೆಗೆ ಇನ್ನು ಕೇವಲ 2-3 ತಿಂಗಳಷ್ಟೇ ಬಾಕಿ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆರ್ಥಿಕವಾಗಿ ಬಲಪಡಿಸೋದಕ್ಕೆ ಜನಿಕರಿಂದ ಹಣ ಸಂಗ್ರಹಕ್ಕೆ ಮುಂದಾಗಿದೆ. ದೇಣಿಗೆಯನ್ನು ಸಂಗ್ರಹಿಸೋದಕ್ಕೆ, ಅದನ್ನು ಅಭಿಯಾನದ ಮಾದರಿಯಲ್ಲಿ ಹಣ ಸಂಗ್ರಹಿಸೋದಕ್ಕೆ ಮುಂದಾಗಿದೆ. ಕ್ರೌಡ್ ಫಂಡಿಂಗ್ ಮೂಲಕ ಹಣ ಸಂಗ್ರಹಿಸಿ ಬಿಜೆಪಿ ವಿರುದ್ಧದ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ ಕಾಂಗ್ರೆಸ್. 2024 ಚುನಾವಣೆ ಕಾಂಗ್ರೆಸ್ನ ಪಾಲಿಗೆ ಅತ್ಯಂತ ಮಹತ್ವದ ಚುನಾವಣೆ. 2014 ಬಿಜೆಪಿ ವಿರುದ್ಧ ಸೋತಿದೆ, 2019 ಬಿಜೆಪಿ ವಿರುದ್ಧ ಸೋತಿದೆ, ಮತ್ತೆ 2024 ಬಿಜೆಪಿಯನ್ನು ಎದುರಿಸಬೇಕು ಅಂತಂದರೆ ಸಂಪನ್ಮೂಲದ ದೃಷ್ಟಿಯಿಂದ ಪಕ್ಷ ಸದೃಢವಾಗಿರಬೇಕು. ಆ ಕಾರಣಕ್ಕಾಗಿ ಕ್ರೌಡ್ ಫಂಡಿಂಗಿಗೆ ಮೊರೆ ಹೋಗಿದೆ. ಅಂದರೆ ದೇಶಾದ್ಯಂತ ಅಭಿಯಾನದ ಮಾದರಿಯಲ್ಲಿ ಕಾಂಗ್ರೆಸ್ಗಾಗಿ ಹಣ ಸಂಗ್ರಹಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ದೇಶಕ್ಕಾಗಿ ದೇಣಿಗೆ ಕೊಡಿ ಹೆಸರಿನಲ್ಲಿ ಕಾಂಗ್ರೆಸ್ ಅಭಿಯಾನವನ್ನು ಶುರು ಮಾಡ್ತಾ ಇದೆ. 18 December ದೆಹಲಿಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಆರ್ಥಿಕವಾಗಿ ಸಶಕ್ತಗೊಳಿಸೋದಕ್ಕೆ ಕಾಂಗ್ರೆಸ್ ಈ ಪ್ರಯತ್ನವನ್ನು ಆರಂಭ ಮಾಡಿದೆ. ದೇಶಾದ್ಯಂತ ಅಭಿಯಾನದ ರೂಪದಲ್ಲಿ ಕಾಂಗ್ರೆಸ್ ತನ್ನ ಪಕ್ಷಕ್ಕೆ ಆರ್ಥಿಕವಾಗಿ ಬೇಕಾದಂತಹ ಸಂಪನ್ಮೂಲವನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿದೆ. ಕ್ರೌಡ್ ಫಂಡಿಂಗ್ ಮೂಲಕ ಎಲ್ಲ ರಾಜಕೀಯ ಪಕ್ಷಗಳಿಗೂ ಹಣದ ಮೂಲ ಸಾರ್ವಜನಿಕರಿಂದ ಸಂಗ್ರಹಿಸೋದು, ಉದ್ಯಮಿಗಳಿಂದ ಸಂಗ್ರಹಿಸೋದು. ಆದರೆ ಕಾಂಗ್ರೆಸ್ ಇದೇ ಮೊದಲ ಬಾರಿಗೆ ಕ್ರೌಡ್ ಫಂಡಿಂಗ್ ಮೂಲಕ ಹಣ ಸಂಗ್ರಹಕ್ಕೆ ಒಂದು ಅಭಿಯಾನದ ಮಾದರಿಯಲ್ಲಿ ಇಡೀ ದೇಶಾದ್ಯಂತ ಮನೆ ಮನೆಗೆ ತಲುಪಿ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ದೇಣಿಗೆ ಸಂಗ್ರಹಿಸುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಕಳೆದ 10 ನಿರಂತರವಾಗಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಹಣ ಸಂಗ್ರಹಕ್ಕೆ ಎಲೆಕ್ಷನ್ ಬಾಂಡ್ಗಳ ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇದೆ. ಆದರೆ ಆ ಅವಕಾಶವನ್ನು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಎಲೆಕ್ಷನ್ ಬಾಂಡ್ ಮೂಲಕ ಅಷ್ಟಾಗಿ ದೇಣಿಗೆ ಸಿಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಪಕ್ಷದ ಆರ್ಥಿಕ ಮೂಲವನ್ನು ಬಲಪಡಿಸ್ಕೊಳ್ಳೋದಕ್ಕೆ ಕ್ರೌಡ್ ಫಂಡಿಂಗ್ ಮೂಲಕ, ಅಂದರೆ ದೊಡ್ಡ ಮಟ್ಟದಲ್ಲಿ ಜನರಿಂದ ಹಣವನ್ನು ಸಂಗ್ರಹಿಸಿ ಆ ಹಣವನ್ನು ಪಕ್ಷವನ್ನು ಕಟ್ಟೋದಕ್ಕೆ, ಬಿಜೆಪಿಯ ವಿರುದ್ಧ ಹೋರಾಡೋದಕ್ಕೆ, ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನ ನಾಯಕರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಕೆಸಿ ವೇಣುಗೋಪಾಲ್ ಮತ್ತು ಅಜಯ್ ಮಾಕೇನ್ ದೆಹಲಿಯಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿ 18 December ಅಭಿಯಾನವನ್ನು ಆರಂಭಿಸ್ತೀವಿ ಅಂತ ಹೇಳಿದ್ರು. ಕ್ರೌಡ್ ಫಂಡಿಂಗ್ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯವಾದಂತಹ ಹಣವನ್ನು ಸಂಗ್ರಹ ಮಾಡೋದು, 2024 ಚುನಾವಣೆಗೂ ಮುನ್ನ ಈ ಅಭಿಯಾನವನ್ನು ಮಾಡಲಾಗುತ್ತೆ. ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ತಮ್ಮೆಲ್ಲ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳನ್ನು ಬಳಸಿಕೊಂಡು ಎಲ್ಲ ನಾಯಕರನ್ನು ಎಲ್ಲ ಜನಪ್ರತಿನಿಧಿಗಳನ್ನು ಬಳಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದೇಣಿಗೆ ಸಂಗ್ರಹ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ದೇಶಕ್ಕಾಗಿ ದೇಣಿಗೆ ಅನ್ನುವ ಟೈಟಲನ್ನು ಇಡಲಾಗಿದೆ. ಈ ಟೈಟಲ್ನ ಅಡಿಯಲ್ಲಿ ಬೇರೆ ಬೇರೆ ಅಭಿಯಾನವನ್ನು ಇಡೀ ದೇಶಾದ್ಯಂತ ಮಾಡೋದಕ್ಕೆ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. 138 ಆರಂಭ, ಕನಿಷ್ಠ ದೇಣಿಗೆಯ ಮೊತ್ತವನ್ನು 138 ನಿಗದಿ ಮಾಡಲಾಗಿದೆ. ಆನಂತರ 1380, 13800, ಹೀಗೆ 138 ಮುಂದೆ ಎಷ್ಟಾದರೂ 0 ಹಾಕ್ಕೊಂಡು ಹೋಗ್ಬೋದು. ಆ ರೀತಿಯಲ್ಲಿ ಸಂಗ್ರಹ ಮಾಡ್ತಾ ಇದೆ. ಅದಕ್ಕೊಂದು ಕಾರಣ ಇದೆ. ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ 28 December 138 ಆಗುತ್ತೆ. ಆ ಕಾರಣಕ್ಕಾಗಿ ಸಿಂಬಾಲಿಕ್ ಆಗಿ 138 ಬಳಸಿಕೊಂಡು ಕನಿಷ್ಠ ದೇಣಿಗೆಯಾಗಿ 138 ಆರಂಭ ಆಗುತ್ತೆ. ಆನಂತರ 1380, 13800, 138,000, 1380,000, ಈ ಮಾದರಿಯಲ್ಲಿ ದೇಣಿಗೆಯನ್ನು ಸಂಗ್ರಹಿಸುವಂತಹ ನಿರ್ಧಾರ ಮಾಡಲಾಗಿದೆ. ತಿಲಕ್ ಸ್ವರಾಜ್ ಫಂಡ್ ಮಾದರಿಯಲ್ಲಿ ದೇಣಿಗೆ ಸಂಗ್ರಹ. 1921 ಮಹಾತ್ಮ ಗಾಂಧೀಜಿಯವರು
ಬಾಲಗಂಗಾಧರನಾಥ ತಿಲಕರ ಹೆಸರಿನಲ್ಲಿ ಬ್ರಿಟಿಷರ ವಿರುದ್ಧದ ಅಸಹಕಾರ ಚಳುವಳಿಗೆ ಹಣವನ್ನು ಸಂಗ್ರಹ ಮಾಡಿದ್ರು ಸಾರ್ವಜನಿಕರಿಂದ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕಾಗಿ. ಆ ಮಾದರಿಯಲ್ಲಿ ಬಿ ಜೆ ಪಿಯ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಈ ಹಣ ಸಂಗ್ರಹ ಅಭಿಯಾನವನ್ನು ಮಾಡ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಆರ್ಥಿಕವಾಗಿ ಸಶಕ್ತಗೊಳಿಸಿ ಬಿ ಜೆ ಪಿಯ ವಿರುದ್ಧ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಎರಡು ವೆಬ್ಸೈಟ್ಗಳನ್ನು ವೆಬ್ಸೈಟ್ಗಳ ಮೂಲಕ ದೇಣಿಗೆಯನ್ನು ಸಂಗ್ರಹ ಮಾಡುತ್ತೆ. ಒಂದು INC.in www.INC.in, ಇದು ಕಾಂಗ್ರೆಸ್ನ ಅಧಿಕೃತ ವೆಬ್ಸೈಟ್. ಮತ್ತೊಂದು www.donateinc.in ಅಂತ ಎರಡು ವೆಬ್ಸೈಟ್ಗಳ ಮೂಲಕ ದೇಣಿಗೆಯನ್ನು ಸಂಗ್ರಹ ಮಾಡಲಾಗುತ್ತೆ. ಇದು UPI ಮೂಲಕ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ, ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನೇರವಾಗಿ ಹಣವನ್ನು ದೇಣಿಗೆ ಮಾಡುವಂತಹ ಅವಕಾಶ ಇದೆ. ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು ವೇಣುಗೋಪಾಲ್ ಮತ್ತು ಅಜಯ್ ಮಾಕೇನ್. ವೇಣುಗೋಪಾಲ್ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ವಿ ಆರ್ ಅನೌನ್ಸಿಂಗ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆನ್ಲೈನ್ ಕ್ರೌಡ್ ಫಂಡಿಂಗ್ ಇನಿಷಿಯೇಟಿವ್, ಬಿಗ್ ಇನಿಷಿಯೇಟಿವ್ ಆಫ್ ಕಾಂಗ್ರೆಸ್ ಪಾರ್ಟಿ ಆನ್ಲೈನ್ ಕ್ರೌಡ್ ಫಂಡಿಂಗ್ ಲಾಂಚ್ ಆಫ್ ಡೊನೇಟ್ ಫಾರ್ ದೇಶ್ ಲಾಂಚ್ ಆಫ್ ಡೊನೇಟ್ ಫಾರ್ ದೇಶ್ ದಿಸ್ ಇಸ್ ದ ನೇಮ್ ಆಫ್ ದಿಸ್ ಕ್ಯಾಂಪೇನ್ ವಿ ಆರ್ ವೆರಿ ಪ್ರೌಡ್ ಟು ಅನೌನ್ಸ್ ದಿಸ್ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಡೊನೇಟ್ ಫಾರ್ ದೇಶ್ ಟುಡೇ ವಿ ಆರ್ ಅನೌನ್ಸಿಂಗ್. ಹಾಗಾದರೆ ಕಾಂಗ್ರೆಸ್ ಹೇಗೆ ಕ್ರೌಡ್ ಫಂಡಿಂಗ್ ಮೂಲಕ ಹಣವನ್ನು ಸಂಗ್ರಹ ಮಾಡುತ್ತೆ, ಅದಕ್ಕೆ ಏನೆಲ್ಲ ಮಾದರಿಯನ್ನು ಅನುಸರಿಸುತ್ತೆ ಅನ್ನೋದನ್ನು ನೋಡೋದಾದರೆ, ದೇಶದ ಅತಿದೊಡ್ಡ ರಾಜಕೀಯ ಕ್ರೌಡ್ ಫಂಡಿಂಗ್ ಮಾಡ್ತೀವಿ ಅಂತ ಕಾಂಗ್ರೆಸ್ನ ನಾಯಕ ವೇಣುಗೋಪಾಲ್ ಹೇಳಿದ್ರು. ಕಾಂಗ್ರೆಸ್ ಈ ಕ್ರೌಡ್ ಫಂಡಿಂಗಿಗೋಸ್ಕರ, ಈ ಅಭಿಯಾನಕ್ಕೋಸ್ಕರ ಕಾಂಗ್ರೆಸ್ನ ನಾಯಕರು, ಎಲ್ಲ ನಾಯಕರು, ದೇಶದಲ್ಲಿರುವಂತಹ ಎಲ್ಲ ನಾಯಕರು, ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಬಳಸಿಕೊಳ್ಳಲಾಗುತ್ತೆ. ರಾಜ್ಯಗಳ ಅಧ್ಯಕ್ಷರುಗಳು, ಪ್ರದೇಶ ಕಾಂಗ್ರೆಸ್ ಕಮಿಟಿಗಳ ಅಧ್ಯಕ್ಷರುಗಳು, ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು, ಜನಪ್ರತಿನಿಧಿಗಳು ಕೂಡ ದೇಣಿಗೆಯ ಕೊಡೋದರ ಭಾಗ ಆಗ್ತಾರೆ ಮತ್ತು ಈ ಅಭಿಯಾನದ ಭಾಗ ಆಗ್ತಾರೆ. ರಾಜ್ಯಗಳ ಪದಾಧಿಕಾರಿಗಳು, ರಾಜ್ಯಗಳ ಘಟಕಗಳ ಎಲ್ಲ ಪದಾಧಿಕಾರಿಗಳು ಮತ್ತು AICCಯ ಎಲ್ಲ ಪದಾಧಿಕಾರಿಗಳು ಕೂಡ ದೇಣಿಗೆಯನ್ನು ಕೊಡಬೇಕು. ರಾಜ್ಯಾಧ್ಯಕ್ಷರುಗಳು, ನಾಯಕರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ, ಎಲ್ಲ ನಾಯಕರು ಕೂಡ ದೇಣಿಗೆಯನ್ನು ಕೊಡಬೇಕು. ಎಲ್ಲರಿಗೂ 1380 ರೂಪಾಯಿ ಎಲ್ಲರಿಂದಲೂ ಸಂಗ್ರಹ ಮಾಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಕಾಂಗ್ರೆಸ್ನ ನಾಯಕರು ಪದಾಧಿಕಾರಿಗಳಿಗೆ 1380 ರೂಪಾಯಿ ಕನಿಷ್ಠ ದೇಣಿಗೆಯನ್ನು ನಿಗದಿ ಮಾಡಲಾಗಿದೆ. ಸಾರ್ವಜನಿಕರು 138 ರೂಪಾಯಿಯಿಂದ ಕೊಡಬಹುದು. ರಾಜ್ಯ ಕಾಂಗ್ರೆಸ್ ಘಟಕಗಳ ಅಧ್ಯಕ್ಷರಿಗೆ ದೇಣಿಗೆ ಸಂಗ್ರಹದ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಈ ಜವಾಬ್ದಾರಿ ಬರುತ್ತೆ, ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ಗೆ ಯಾರು ದೇಣಿಗೆಯನ್ನು ಕೊಡ್ತಾರೆ ಅವರ ಅಂಥವರನ್ನು ಗುರುತಿಸಿ ಅವರಿಂದ ಹೆಚ್ಚೆಚ್ಚು ದೇಣಿಗೆಯನ್ನು ಸಂಗ್ರಹಿಸಬೇಕು. ಇದರ ಜೊತೆಗೆ ಕಾರ್ಯಕರ್ತರುಗಳ ಮೂಲಕ ಮನೆ ಮನೆಗಳಿಗೆ ತಲುಪಿ ದೇಣಿಗೆ ಸಂಗ್ರಹಿಸುವ ಗುರಿಯನ್ನು ನೀಡಲಾಗಿದೆ. ಕನಿಷ್ಠ ಪಕ್ಷ ಪ್ರತಿ ಬೂತ್ನಲ್ಲಿ 10 ಮನೆಗಳಿಗೆ ಭೇಟಿ ಕೊಟ್ಟು 10 ಮನೆಗಳಿಂದ ದೇಣಿಗೆ ಸಂಗ್ರಹಿಸುವಂತಹ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ದೇಶಾದ್ಯಂತ ಈ ಅಭಿಯಾನವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಸಹಜವಾಗಿ 2024 ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ ಈ ಕ್ರೌಡ್ ಫಂಡಿಂಗ್ಗೆ ಇಳಿದಿರೋದು BJPಯನ್ನು ಸೋಲಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಆರ್ಥಿಕ ಶಕ್ತಿ ಬೇಕು, ಅದು ಈಗ ಇಲ್ಲ. ಆ ಕಾರಣದಿಂದಾಗಿ ಕಾಂಗ್ರೆಸ್ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಇದೇನು ಹೊಸದಲ್ಲ, ಆದರೆ ಕಾಂಗ್ರೆಸ್ನ ಪಾಲಿಗೆ ಹೊಸದು. ಈ ಹಿಂದೆ AAP ಪಾರ್ಟಿ ಆರಂಭದಲ್ಲಿ, ಪಕ್ಷ ಆರಂಭವಾದಾಗ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಇದೇ ಮಾದರಿಯ ಕ್ರೌಡ್ ಫಂಡಿಂಗ್ ವಿಧಾನವನ್ನು ಬಳಸಿಕೊಂಡಿತ್ತು. ಸಾಮಾಜಿಕ ಜಾಲತಾಣಗಳ ಮೂಲಕ ಜನರನ್ನು ತಲುಪಿ ಆ ಮೂಲಕ ಹಣವನ್ನು ಸಂಗ್ರಹ ಮಾಡಿಕೊಂಡಿತ್ತು. ಈ ಹಿಂದೆ ಜನತಾ ಪಕ್ಷ ಇಂದಿರಾ ಗಾಂಧಿಯವರು ಹೇರಿದ್ದಂತಹ ಎಮರ್ಜೆನ್ಸಿಯ ವಿರುದ್ಧ ಹೋರಾಟಕ್ಕೆ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹ ಮಾಡಿತ್ತು. ಅದಕ್ಕೂ ಮೊದಲು ಜನಸಂಘ, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕ್ರೌಡ್ ಫಂಡಿಂಗ್ ಮೂಲಕ ಹಣವನ್ನು ಸಂಗ್ರಹ ಮಾಡಿದಂತಹ ಉದಾಹರಣೆಗಳಿದ್ದಾವೆ. ಆದರೆ ಕಾಂಗ್ರೆಸ್ನಂಥ ಅತಿದೊಡ್ಡ ರಾಜಕೀಯ ಪಕ್ಷ ಇದೇ ಮೊದಲ ಬಾರಿಗೆ ಅಭಿಯಾನದ ಮಾದರಿಯಲ್ಲಿ ಕ್ರೌಡ್ ಫಂಡಿಂಗಿಗೆ ಹೊರಟಿದೆ. ಒಂದು, ರಾಜಕೀಯ ಪಕ್ಷಗಳಿಗೆ ಹಣದ ಮೂಲ ಸಾರ್ವಜನಿಕರಿಂದ ಸಂಗ್ರಹ ಮಾಡೋದು ಅಂತ ಹೇಳಿದೆ.
ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ, ಸಾರ್ವಜನಿಕ ರಾಜಕೀಯ ಪಕ್ಷಗಳು, ಹಣದ ಮೂಲ ಏನು ಅಂತ, ಹಣದ ಮೂಲ ಎಲೆಕ್ಷನ್ ಬಾಂಡ್ಗಳು, ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಸಂಗ್ರಹಿಸೋದಕ್ಕೆ ಈಗಾಗಲೇ ಒಂದು ವ್ಯವಸ್ಥೆ ಇದೆ. ಅದು ಎಲೆಕ್ಷನ್ ಬಾಂಡ್ಗಳ ಮೂಲಕ ನೋಂದಣಿಯಾದಂತಹ ಪಕ್ಷಗಳು ಈ ಬಾಂಡ್ ಮೂಲಕ ದೇಣಿಗೆಗಳನ್ನು ಸ್ವೀಕಾರ ಮಾಡಬಹುದು. ಅದಕ್ಕೆ ಎಲಿಜಿಬಿಲಿಟಿ, ಯಾವ ಪಕ್ಷ ಶೇಕಡ 1ಕ್ಕಿಂತ ಹೆಚ್ಚು ಮತವನ್ನು ಪಡೆಯುತ್ತೋ ಇಡೀ ದೇಶಾದ್ಯಂತ ಆ ಪಕ್ಷಗಳು ದೇಣಿಗೆಯನ್ನು ಪಡೆಯೋದಕ್ಕೆ ಅರ್ಹತೆ ಇರುತ್ತೆ. 2017 ಬಜೆಟ್ನಲ್ಲಿ ಮೋದಿ ಸರ್ಕಾರ ಚುನಾವಣಾ ಬಾಂಡನ್ನು ಘೋಷಣೆ ಮಾಡಿತ್ತು. ಅದಕ್ಕೂ ಮೊದಲು ಕನಿಷ್ಠ ಗರಿಷ್ಠ 20,000 ಯಾವುದೇ ವ್ಯಕ್ತಿ ಒಂದು ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನು ಕೊಡಬಹುದಾಗಿತ್ತು. ಈಗ ಅದನ್ನು ಎಲೆಕ್ಷನ್ ಬಾಂಡ್ ರೂಪದಲ್ಲಿ ಮೋದಿ ಸರ್ಕಾರ ಮಾಡಿದೆ. ಅದು 2018 ಜಾರಿಗೆ ಬಂದಿದೆ. 2018 ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳು ದೇಣಿಗೆಯನ್ನು ಸ್ವೀಕರಿಸ್ತಾ ಇದ್ದಾವೆ. ಅದಕ್ಕೂ ಮೊದಲು ದೇಣಿಗೆ ಕೊಟ್ಟವರ ಹೆಸರು ಗೊತ್ತಾಗ್ತಾ ಇತ್ತು. ಆದರೆ ಮೋದಿ ಸರ್ಕಾರ ಬಂದ ನಂತರ ರಾಜಕೀಯ ಪಕ್ಷಗಳಿಗೆ ಕೊಡುವ ದೇಣಿಗೆದಾರರ ಹೆಸರನ್ನು ರಹಸ್ಯವಾಗಿಡುವಂತಹ ಕೆಲಸ ಆಯಿತು. 2018 ಆರಂಭವಾಯಿತು. ಅದು ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಒಂದು ಅಫಿಡವಿಟನ್ನು ಸಲ್ಲಿಸಿತ್ತು. ಸಾರ್ವಜನಿಕರಿಗೆ ರಾಜಕೀಯ ಪಕ್ಷಕ್ಕೆ ಕೊಟ್ಟಂತಹ ದೇಣಿಗೆದಾರರ ಮೂಲವನ್ನು, ಹೆಸರನ್ನು ತಿಳಿಯುವಂತಹ ಹಕ್ಕಿಲ್ಲ ಅಂತ. ಅದರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನು ವಿಚಾರಣೆ ನಡೀತಾ ಇದೆ. ಈಗ ಇರುವಂತಹ ಎಲೆಕ್ಷನ್ ಬಾಂಡ್ನಲ್ಲಿ SBI ಬ್ಯಾಂಕ್ನಲ್ಲಿ ಚುನಾವಣಾ ಬಾಂಡನ್ನು ತೆಗೆದುಕೊಳ್ಬೋದು. 1 ಕೋಟಿಯವರೆಗೆ ಎಲೆಕ್ಷನ್ ಬಾಂಡ್ಗಳನ್ನು ಖರೀದಿಸ್ಬೋದು. ಖರೀದಿಸಿದ ಬಾಂಡನ್ನು ತಮಗೆ ಯಾವ ಪಕ್ಷ ಬೇಕೋ ಆ ಪಕ್ಷಕ್ಕೆ ದಾನವಾಗಿ ಕೊಡಬಹುದು. ಆ ಬಾಂಡನ್ನು 15 ಒಳಗಾಗಿ ಕ್ಯಾಶ್ ಆಗಿ ಆ ರಾಜಕೀಯ ಪಕ್ಷಗಳು ಪರಿವರ್ತನೆ ಮಾಡಿಕೊಳ್ತವೆ. 15 ಒಳಗೆ ಅದನ್ನು ಕ್ಯಾಶ್ ಮಾಡಿಕೊಳ್ಳದೇ ಇದ್ದರೆ ಅದು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಸೇರುತ್ತೆ. ಇದರಲ್ಲಿ ದಾನಿಗಳ ವಿವರ ಮತ್ತು ದೇಣಿಗೆ ನೀಡಿದ ಮೊತ್ತ ಬಹಿರಂಗ ಆಗೋದೇ ಇಲ್ಲ. ಒಬ್ಬ ವ್ಯಕ್ತಿ ಎಷ್ಟು ಬಾಂಡ್ಗಳನ್ನಾದರೂ ತೆಗೆದುಕೊಳ್ಳಬಹುದು, ಎಷ್ಟು ಬಾಂಡ್ಗಳನ್ನಾದರೂ ಒಂದು ರಾಜಕೀಯ ಪಕ್ಷಕ್ಕೆ ಕೊಡಬಹುದು. ಅಂದರೆ ಒಬ್ಬ ವ್ಯಕ್ತಿ ಒಂದು 100 ತೆಗೆದುಕೊಳ್ಬಹುದು, ಅಂದರೆ 100 ಒಂದು ಪಕ್ಷಕ್ಕೆ ಕೊಡಬಹುದು. ಆ ಮೂಲಕ ಎಲೆಕ್ಷನ್ನಲ್ಲಿ ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡುವಂತಹ ವ್ಯವಸ್ಥೆ ಈಗ ಇದೆ. ಈಗ 2018 ಅಂಕಿಅಂಶಗಳನ್ನು ನಾನು ನಿಮ್ಮುಂದಿಡ್ತೀನಿ. ಈವರೆಗೆ ಅಂದರೆ 2018 ಜಾರಿಯಾದಾಗಿನಿಂದ ಕಳೆದ ವರ್ಷ 2022 18,299 ಬಾಂಡ್ಗಳನ್ನು ಖರೀದಿ ಮಾಡಲಾಗಿದೆ. ಅದರ ಒಟ್ಟು ಮೊತ್ತ 9,857 ರೂಪಾಯಿ. ಈ ಇಷ್ಟು ಮೊತ್ತದ ಹಣ, ಎಲೆಕ್ಷನ್ ಬಾಂಡ್ ಮೂಲಕ ಸಂಗ್ರಹಿಸಿದ ಹಣ ಯಾವ ಪಕ್ಷಗಳಿಗೆ ಹೋಯಿತು ಅನ್ನೋದನ್ನು ನೋಡೋದಾದರೆ, 5 BJP ಇದರ ದೊಡ್ಡ ಲಾಭ ಪಡೆದುಕೊಂಡಿರುವಂಥದ್ದು. 5,272 ಹಣ ಎಲೆಕ್ಷನ್ ಬಾಂಡ್ ಮೂಲಕ BJPಗೆ ಹೋಗಿದೆ. ಕಾಂಗ್ರೆಸ್ಗೆ 952 TMCಗೆ 768 ಬಿಜು ಜನತಾದಳ BJD 622 DMKಗೆ 431 BRS ಪಕ್ಷ 384 YSRC 330 ಅಂದರೆ ಅತಿ ಹೆಚ್ಚು ಎಲೆಕ್ಷನ್ ಬಾಂಡ್ ಮೂಲಕ ದೇಣಿಗೆ ಪಡೆದಂತಹ ಪಕ್ಷ BJP. 5,272 ರೂಪಾಯಿಯನ್ನು ಎಲೆಕ್ಷನ್ ಬಾಂಡ್ ಮೂಲಕ BJP ಪಡೆದುಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ ಪಡೆದುಕೊಳ್ಳೋದು ಕೇವಲ 952 ಅಷ್ಟೇ. ಯಾಕೆ ಕಾಂಗ್ರೆಸ್ಗೆ ದೇಣಿಗೆ ಕಡಿಮೆಯಾಯಿತು, ಯಾಕೆ ಆರ್ಥಿಕವಾಗಿ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕ್ತು ಅನ್ನೋದನ್ನು ನೋಡೋದಾದರೆ, ಕಾಂಗ್ರೆಸ್ ಅಧಿಕಾರ ಹಿಡಿದಿರೋ ರಾಜ್ಯಗಳ ಸಂಖ್ಯೆ ಕೇವಲ 3, ಕರ್ನಾಟಕ, ಈಗ ತೆಲಂಗಾಣ, ಮತ್ತೊಂದು ಹಿಮಾಚಲ ಪ್ರದೇಶ. ಛತ್ತೀಸ್ಗಢದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ, ರಾಜಸ್ಥಾನದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ. 2 ದೊಡ್ಡ ರಾಜ್ಯಗಳು, ರಾಜಸ್ಥಾನ ದೊಡ್ಡ ರಾಜ್ಯ, ಛತ್ತೀಸ್ಗಢ ಪುಟ್ಟ ರಾಜ್ಯ. ಈಗ ಇರುವಂತಹ ರಾಜ್ಯಗಳು ಕಾಂಗ್ರೆಸ್ನಲ್ಲಿ ಕೇವಲ 3, ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ. ಕಾಂಗ್ರೆಸ್ಗೆ ಮೊದಲಿದ್ದಂತೆ ದುಡ್ಡಿನ ಮೂಲ ಈಗ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಗೆಲ್ಲಲಾಗದ ಸ್ಥಿತಿಯ ಕಾರಣಕ್ಕೋಸ್ಕರ ದುಡ್ಡಿನ ಮೂಲಗಳನ್ನು ಕಳೆದುಕೊಂಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಥವಾ ಕಾಂಗ್ರೆಸ್ಗೆ ಅಧಿಕಾರ ಇಲ್ಲ ಅನ್ನುವಂತಹ ಕಾರಣಕ್ಕೆ ಕಾರ್ಪೊರೇಟ್ ಕಂಪನಿಗಳು ದುಡ್ಡನ್ನು ದೇಣಿಗೆಯಾಗಿ ಕೊಡ್ತಾ ಇಲ್ಲ. ಒಂದು ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಕೊಡೋದು ಕಾರ್ಪೊರೇಟ್ ಕಂಪನಿಗಳು. ಅದು ಕಳೆದ 75 ವರ್ಷಗಳಿಂದಲೂ
ನಡೆದುಕೊಂಡು ಬಂದಿರುವಂತಹ ಬೆಳವಣಿಗೆ, ಎಲೆಕ್ಷನ್ಗಳಿಗೆ ಎಲೆಕ್ಷನ್ಗೆ ಫಂಡ್ ಮಾಡೋದೇ ರಾಜ ಕಾರ್ಪೊರೇಟ್ ಕಂಪನಿಗಳು, ಕಾಂಗ್ರೆಸ್ಗೆ ಅಧಿಕಾರ ಇಲ್ಲ ಅನ್ನುವ ಕಾರಣಕ್ಕೆ ಕಾರ್ಪೊರೇಟ್ ಕಂಪನಿಗಳು ದುಡ್ಡನ್ನು ಕೊಡ್ತಾ ಇಲ್ಲ, ಕೊಡ್ತಾನೇ ಇಲ್ಲ ಅಂತ ಇಲ್ಲ. ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಯಾವ್ಯಾವ ಸರ್ಕಾರಗಳಿಂದ ಲಾಭ ಪಡೆದುಕೊಳ್ಳಬಹುದು ಅಂತಹ ಕಂಪನಿಗಳು ಕಾಂಗ್ರೆಸ್ಗೂ ಕೊಡ್ತಾ ಇದ್ದಾವೆ, ಬಿ ಜೆ ಪಿಗೂ ಕೊಡ್ತಾ ಇದ್ದಾವೆ. ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ದೇಣಿಗೆ ಬರ್ತಾ ಇದೆ, ಆದರೆ ಕಂಪೇರ್ ಟು ಬಿ ಜೆ ಪಿ ಕಾಂಗ್ರೆಸ್ನ ಹಣದ ಮೂಲ ಅಷ್ಟಾಗಿ ಇಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಒಂದು ಗಟ್ಟಿ ನಾಯಕತ್ವದ ಕೊರತೆ ಇದೆ, ಆ ಕಾರಣಕ್ಕಾಗಿಯೂ ಹಣದ ಸಂಕಷ್ಟ ಇದೆ. ಇನ್ನು ಬಿ ಜೆ ಪಿ ಐ ಟಿ ಮತ್ತು ಇ ಡಿಯನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನ ನಾಯಕರ ವಿರುದ್ಧ ನಿರಂತರವಾಗಿ ದಾಳಿ ಮಾಡಿಸಿದೆ, ಇದರಲ್ಲಿ ಪೊಲಿಟಿಸೈಸ್ ಆಗೋಗಿದೆ. ಆ ಕಾರಣದಿಂದಲೂ ಕೂಡ ಕಾಂಗ್ರೆಸ್ಗೆ ದೇಣಿಗೆ ಕೊಡುವವರ ಸಂಖ್ಯೆ ಕಡಿಮೆ ಆಗಿದೆ. ಒಂದು ರಾಜಕೀಯ ಪಕ್ಷ ಚುನಾವಣೆಯನ್ನು ಹೋರಾಟ ಮಾಡೋದಕ್ಕೆ ಇವತ್ತಿನ ಕಾಲದಲ್ಲಿ ದುಡ್ಡಿನ ಅವಶ್ಯಕತೆ ಅತ್ಯಂತ ಹೆಚ್ಚಾಗಿದೆ. ಒಬ್ಬ ಎಮ್ ಎಲ್ ಎಗೆ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತರೆ ಆತ 40 ಲಕ್ಷದವರೆಗೆ ಖರ್ಚು ಮಾಡಬಹುದು. ಇದು 25 ಲಕ್ಷ ಆಯಿತು, 30 ಆಯಿತು. ಈಗ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿ 40 ಲಕ್ಷದವರೆಗೆ ಖರ್ಚು ಮಾಡೋದಕ್ಕೆ ಚುನಾವಣಾ ಆಯೋಗ ಅನುಮತಿಯನ್ನು ಕೊಟ್ಟಿದೆ. ಲೋಕಸಭಾ ಅಭ್ಯರ್ಥಿಗಳಿಗೆ ಎಂ ಪಿ ಚುನಾವಣೆಗೆ ನಿಲ್ಲುವ ಒಬ್ಬ ಅಭ್ಯರ್ಥಿ 75 ಲಕ್ಷದವರೆಗೆ ಖರ್ಚು ಮಾಡಬಹುದು. ಆ ಮೊತ್ತವನ್ನು ಈ ಬಾರಿ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಬಹುದು ಅಂತ ನೋಡಿದರೆ ಅದಕ್ಕೆ ಮಿತಿ ಇಲ್ಲ. ಕಾನೂನಿನ ಪ್ರಕಾರ ಎಷ್ಟು ಬೇಕಾದರೂ ಒಂದು ರಾಜಕೀಯ ಪಕ್ಷ ಖರ್ಚು ಮಾಡಬಹುದು. ಹಾಗಾಗಿಯೇ ಕಾಂಗ್ರೆಸ್ಗೆ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡೋದಕ್ಕೆ ಕಾಂಗ್ರೆಸ್ನ ಬಳಿ ನಿಧಿ ಇಲ್ಲ. ಆ ಕಾರಣಕ್ಕೋಸ್ಕರ ಪಕ್ಷ ಕ್ರೌಡ್ ಫಂಡಿಂಗ್ ಮೂಲಕ ಹಣವನ್ನು ಸಂಗ್ರಹಕ್ಕೆ ಮುಂದಾಗಿದೆ. ಒಂದು ಕರ್ನಾಟಕದಂತಹ ರಾಜ್ಯ, ತೆಲಂಗಾಣದಂತಹ ರಾಜ್ಯ, ಆಂಧ್ರದಂತಹ ರಾಜ್ಯ, ಉದಾಹರಣೆಗೆ ತಮಿಳುನಾಡಿನಂತಹ ರಾಜ್ಯದಲ್ಲಿ ಒಂದು ವಿಧಾನಸಭಾ ಚುನಾವಣೆಯನ್ನು ನಡೆಸಬೇಕು ಅಂದರೆ ಈಗಿನ ಕಾಲದಲ್ಲಿ 1,000 ಕೋಟಿಯಿಂದ 2,000 ಕೋಟಿಯವರೆಗೂ ಬೇಕು ಅನ್ನುವಂತಹ ಅಂದಾಜುಗಳಿದ್ದಾವೆ. ಇದು ಅನಧಿಕೃತ ಮಾಹಿತಿಗಳು. ಒಬ್ಬ ಎಮ್ ಎಲ್ ಎ ಒಂದು ಎಲೆಕ್ಷನನ್ನು ಗೆಲ್ಲಬೇಕು, ಒಂದು ಕ್ಷೇತ್ರಕ್ಕೆ ಖರ್ಚು ಮಾಡುವ ಮೊತ್ತ 40-50 ಕೋಟಿ, ಅದು 100 ಕೋಟಿಯವರೆಗೂ ಮೀರುತ್ತೆ. ಆದರೆ ದಾಖಲೆಗಳ ಪ್ರಕಾರ ಆತ ಖರ್ಚು ಮಾಡಬೇಕಾದಂತಹ ಮೊತ್ತ ಕೇವಲ 30-40 ಲಕ್ಷ ಅಷ್ಟೇ ಇರುತ್ತೆ. ಹಾಗಾಗಿ ಪಕ್ಷ ಒಂದು ಎಲೆಕ್ಷನನ್ನು ಫೇಸ್ ಮಾಡೋದಕ್ಕೋಸ್ಕರ ಖರ್ಚು ಮಾಡುವಂತಹ ಹಣ ಹೆಚ್ಚಿರುತ್ತೆ. ಮೊದಲೆಲ್ಲ ನಾಯಕರು ಪ್ರಾಮಾಣಿಕವಾಗಿರ್ತಾ ಇದ್ರು, ಅದು ಎಲ್ಲ ಪಕ್ಷಗಳಿಗೂ ಸೇರಿದಂತೆ. ಎಲೆಕ್ಷನ್ನಲ್ಲಿ ಹಣ ಖರ್ಚು ಮಾಡೋದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಅಂತ ಏನಿಲ್ಲ, ಎಲ್ಲರೂ ಖರ್ಚು ಮಾಡ್ತಾರೆ. ಮೊದಲೆಲ್ಲ ನಾಯಕರು ಪ್ರಾಮಾಣಿಕವಾಗಿರ್ತಾ ಇದ್ರು, ಜನರು ಕೂಡ ಪ್ರಾಮಾಣಿಕವಾಗಿರ್ತಾ ಇದ್ರು. ಈಗ ಒಂದು ಓಟಿಗೆ ಎಷ್ಟು ಅನ್ನುವಂತಹ ಪ್ರಶ್ನೆ ಬಂದುಬಿಟ್ಟಿದೆ. ಹಾಗಾಗಿ ರಾಜಕೀಯ ಪಕ್ಷಗಳು ಕೂಡ ಬೇಕಾಬಿಟ್ಟಿಯಾಗಿ ಹಣವನ್ನು ಖರ್ಚು ಮಾಡ್ತವೆ. ಆ ಕಾರಣದಿಂದಾಗಿ ಎಲೆಕ್ಷನ್ ನಡೆಸೋದಕ್ಕೆ ರಾಜಕೀಯ ಪಕ್ಷಗಳಿಗೆ ದುಡ್ಡು ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿಗೆ ಬಂದಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಕ್ರೌಡ್ ಫಂಡಿಂಗ್ನ ಮೊರೆ ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.